Hello students, in the last video we have discussed about the what type of frequency distribution we will be constructing the using of tally mark. Here is the way. Now in the video ತಾರೆ ಗುರುತುಗಳನ್ನು ಬಳಸಿಕೊಂಡು ಅಥವಾ ತಾರೆ ಗುರುತುಗಳ ಸಹಾಯದಿಂದ ಯಾವ ರೀತಿ ನಾವು ಆವೃತ್ತಿ ವಿತರಣೆಯನ್ನು ತಯಾರಿಸಬಹುದು ಅನ್ನುವಂಥದ್ದನ್ನು ನಾವು ಕಲಿತಿದ್ದೇವೆ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಲಾಟ್ ಆಫ್ ಇನ್ಫಾರ್ಮೇಶನ್. ಹಾಗಾದ್ರೆ ಈ ಒಂದು ವಿಡಿಯೋದೊಳಗೆ ನಾವು ಏನನ್ನ ಕುರಿತು ಅಧ್ಯಯನ ಮಾಡೋಣ ಅಂತಂದ್ರೆ ಮಾಹಿತಿ ನಶಿಸುವಿಕೆ ಅನ್ನೋದರ ಕುರಿತು ಅಧ್ಯಯನ ಮಾಡೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ವೆನ್ ದ ಇನ್ವೆಸ್ಟಿಗೇಟರ್ ಗೋಸ್ ಆನ್ ಟು frequency distribution using a ROM data, that information goes on to the lossing position, because when we are observing the frequency distribution, that is mainly represented to the ROM data. ROM data are classified through the groups and frequency and middle number. ಅಂತಂದ್ರೆ ನಾವು ಯಾವಾಗ ಶೋಧಕನನ್ನ ನೋಡ್ತೇವಲ್ಲ, ಶೋಧಕ ಏನ್ ಮಾಡ್ತಾನ ಅಂತಂದ್ರೆ ಕಚ್ಚಾ ದತ್ತಾಂಶಗಳನ್ನ ಬಳಸಿಕೊಂಡು ಆವೃತ್ತಿ ವಿತರಣೆಯನ್ನ ಮಾಡ್ತಾನ. ಯಾವಾಗ ಅವನು ಆವೃತ್ತಿ ವಿತರಣೆಯನ್ನ ಮಾಡ್ತಾನಲ್ಲ, ಅವಾಗ ಕೆಲವೊಂದಿಷ್ಟು ಮಾಹಿತಿಗಳು ಏನಾಗ್ತಾವು ಅಂತ ಹೇಳ್ತಾನ, ನಶಿಸಿ ಹೋಗುವ ಸಾಧ್ಯತೆಗಳು ಇರ್ತಾವ. ಯಾಕಂತಂದ್ರೆ ಆವೃತ್ತಿ ವಿತರಣೆಯಲ್ಲಿ ನಾವು ನೋಡ್ಕೊಂಡಾಗ ಕಚ್ಚಾ ದತ್ತಾಂಶಗಳನ್ನ ಅಂತಂದ್ರೆ ರಾ ಡಾಟಾಗಳನ್ನ ನಾವು ಏನ್ ಮಾಡ್ಕೊತೀವಿ ಅಂತ ಹೇಳ್ತಾನ ಅಂತಂದ್ರೆ ಕ್ಲಾಸ್ ಆಗಿ ವಿಂಗಡಣೆ ಮಾಡ್ಕೊತೀವಿ, ಅಂತಂದ್ರೆ ವರ್ಗಗಳಾಗಿ ಮಾಡ್ಕೊತೀವಿ, ಮತ್ತು ವರ್ಗಗಳ ನಂತರ ಅದನ್ನ ಫ್ರೀಕ್ವೆನ್ಸಿ ಮಾಡ್ಕೊತೀವಿ, ಅಂತಂದ್ರೆ ಆವೃತ್ತಿಯನ್ನ ಮಾಡ್ಕೊತೀವಿ. ಆನಂತರ ಅದನ್ನ ನಾವು ಏನ್ ಮಾಡ್ತೀವಿ, ಕ್ಲಾಸ್ ಇಂಟರ್ವಲ್ಸ್ ಆರ್ ಕ್ಲಾಸ್ ಮಿಡ್ ಪಾಯಿಂಟ್ ಅಂತ ಏನ್ ಮಾಡ್ತಿದ್ದಲ್ಲ, ಕ್ಲಾಸ್ ಮಿಡ್ ಪಾಯಿಂಟ್ ಅಂತಂದ್ರೆ ಮಧ್ಯಬಿಂದುವನ್ನ ಅಂದ್ರೆ ವರ್ಗದ ಮಧ್ಯಬಿಂದುವನ್ನ ಬಳಸಿಕೊಂಡು ನಾವೇನ್ ಮಾಡ್ಕೊತಿದ್ದೀವಿ, ಆವೃತ್ತಿ ವಿತರಣೆಯನ್ನ ಮಾಡ್ಕೊತಿದ್ದೀವಿ ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕ್ಲಾಸಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ವಾಟ್ ಆರ್ ದ ಫ್ರೀಕ್ವೆನ್ಸೀಸ್ ಆರ್ ಇನ್ಕ್ಲೂಡಿಂಗ್ ದ ಕ್ಲಾಸಸ್, ಅಂತಂದ್ರೆ ಈ ವರ್ಗ ನನಗೆ ಏನನ್ನ ತೋರಿಸಿಕೊಡ್ತಾ ಇತ್ತು ಅಂತಂದ್ರೆ ಈ ವರ್ಗದಲ್ಲಿ ಇರ್ತಕ್ಕಂತ ಪ್ರಾಪ್ತಾಂಕಗಳು ಎಷ್ಟದವ ಅನ್ನುವಂಥದ್ದನ್ನ ತೋರಿಸಿಕೊಡ್ತಾ ಇತ್ತು. ಅಂತಂದ್ರೆ ಇಲ್ಲಿ ಯಾವ ಇರ್ತಾವು, ಜೀರೋ ಇರ್ತದ, ಒನ್ ಇರ್ತದ, ಟೂ ಇರ್ತದ, ತ್ರೀ ಇರ್ತದ, ಫೋರ್ ಇರ್ತದ, ಫೈವ್ ಇರ್ತದ, ಸಿಕ್ಸ್ ಇರ್ತದ, ಸೆವೆನ್ ಇರ್ತದ, ಏಟ್ ಇರ್ತದ ಮತ್ತು ನೈನ್ ಇರ್ತದ, ಇಷ್ಟು ಇರ್ತಾವು. ಹಾಗಾದ್ರೆ ಇಷ್ಟು ಇರ್ತಕ್ಕಂತ ಫ್ರೀಕ್ವೆನ್ಸಿಗಳು ಎಷ್ಟದವ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್, ನಾ ಎಕ್ಸಾಂಪಲ್ ತಗೊಂಡಾಗ ಎಷ್ಟರಲ್ಲಿ ಟೆನ್ ಫ್ರೀಕ್ವೆನ್ಸಿಗಳು ಅದಾವ ಅಂತ ಅನ್ಕೊಂಡು, ಹಾಗಾದ್ರೆ ಜೀರೋ ಟು ಟೆನ್ ಅಂತಂದ್ರೆ ಜೀರೋ ಪ್ಲಸ್ ಟೆನ್ ಡಿವೈಡೆಡ್ ಬೈ ಟೂ ಮಾಡ್ಕೊಂಡಾಗ ನಮಗೆ ಏನ್ ಸಿಗ್ತಾ ಇತ್ತು, ಅದರ ಮಿಡ್ ಪಾಯಿಂಟ್ ಸಿಗ್ತಾ ಇತ್ತು. ಮಿಡ್ ಪಾಯಿಂಟ್ ಏನಾಯ್ತು, ಫೈವ್ ಅನ್ನುವಂಥದ್ದು ಮಿಡ್ ಪಾಯಿಂಟ್ ಆಗ್ತಿತ್ತು, ಹೌದು. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮಿಡ್ ಪಾಯಿಂಟ್, ದಿಸ್ ಮಿಡ್ ಪಾಯಿಂಟ್ ಮೇಲೆ ರಿಪ್ರೆಸೆಂಟೇಟ್ ಆರ್ ಟೆನ್ ಫ್ರೀಕ್ವೆನ್ಸೀಸ್ ಆರ್ ಈಕ್ವಲ್ ಟು ದ ಮಿಡಲ್ ನಂಬರ್. ಇಟ್ ಮೀನ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಆಫ್ಟರ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ we are consider the all 10 frequencies are equal to the middle value. ಅಂತಂದ್ರೆ ನಾನು ಆವೃತ್ತಿ ವಿತರಣೆಯನ್ನು ಮಾಡಿದ ನಂತರ ಈ 10 ಪ್ರಾಪ್ತಾಂಕಗಳು ಯಾವ ಸಂಖ್ಯೆಗೆ ಸಮಾನವ, ಈ 5 ಅನ್ನುವಂತ ಮಧ್ಯದ ಬಿಂದುಗಳಿಗೆ ಸಮ ಇದಾವ ಅಂತ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅದೇ ಹಿಂದಿನ ಒಂದು 100 ಸ್ಟೂಡೆಂಟ್ಸ್ ಅನ್ನ ತಗೊಂಡಾಗ ಜೀರೋ ಟು ಟೆನ್ ವರೆಗಿರ್ತಕ್ಕಂತ ನಂಬರ್ಸ್ ಎಷ್ಟಿದ್ವು, ಫ್ರೀಕ್ವೆನ್ಸಿ ಕೇವಲ ಒಂದೇ ಒಂದು ಇತ್ತು. ಈ ಒಂದು ಅನ್ನುವಂತಹ ಫ್ರೀಕ್ವೆನ್ಸಿ ಯಾವುದಕ್ಕ ಸಮ ಐತಿ ಅಂತಂದಾಗ ಐದಕ್ಕೆ ಸಮ ಐತಿ. ಹಾಗಾದ್ರೆ ಆ ಫ್ರೀಕ್ವೆನ್ಸಿಯನ್ನ ನೋಡ್ಕೊಂಡಾಗ ಅದು ಜೀರೋ ಅನ್ನುವಂಥದ್ದಾಗಿತ್ತು, ಹೌದಿಲ್ಲ, ಜೀರೋ ಟು ಟೆನ್ ವರೆಗಿರ್ತಕ್ಕಂತ ಫ್ರೀಕ್ವೆನ್ಸಿ ಏನಾಗಿತ್ತು, ಜೀರೋ ಅನ್ನುವಂಥದ್ದಾಗಿತ್ತು. ಈ ಜೀರೋ ಏನಾದ್ರೂ ಫೈವ್ ಗೆ ಈಕ್ವಲ್ ಇರ್ತದನೋ, ಇರೋದಿಲ್ಲ. ಸೊ that type of frequencies are below the middle value, that above the middle value, that values information goes on to the loss, or that information goes on loss. ಅಂತಂದ್ರೆ ಈ ರೀತಿ ನಾ ಈ ಜೀರೋ ಮತ್ತು ಐದಕ್ಕಿಂತ ಹೆಚ್ಚು ಇರತಕ್ಕಂತಹ ಸಂಖ್ಯೆಗಳು ಅಂತಂದ್ರೆ ಇಲ್ಲೇ ಎಕ್ಸಾಂಪಲ್ ತಗೊಳ್ಳೋದು. ಈಗ ನೋಡಿ ಈ ಜೀರೋ ಒನ್ ಟೂ ತ್ರೀ ಫೋರ್ ಅನ್ನುವಂಥವು ಈ
5 ಈಕ್ವಲ್ ಅದಾವು ಅಂತ ಕನ್ಸಿಡರ್ ಮಾಡ್ಕೊತೀನಿ ಈ 6 7 8 9 ಏನು ಅದಾವು ಅಂತ ಕನ್ಸಿಡರ್ ಮಾಡ್ತೀನಿ ಈ 5 ಈಕ್ವಲ್ ಅದಾವು ಅಂತ ಕನ್ಸಿಡರ್ ಮಾಡ್ತೀವಿ ಈ ರೀತಿ ಈಕ್ವಲ್ ಅದಾವು ಅಂತ ಕನ್ಸಿಡರ್ ಮಾಡೋದ್ರಿಂದ ಈ 6 7 8 9 ಈ ನಾಲ್ಕರ ಒಂದು ಇನ್ಫಾರ್ಮೇಷನ್ ಏನಂತದ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತಂದ್ರೆ ಈ 6 7 8 9 ಅನ್ನುವಂತವುಗಳ ಪ್ರಾಪ್ತಾಂಕಗಳ ಮಾಹಿತಿ ಏನಂತತೆ ನಶಿಸಿ ಹೋಗ್ತೈತಿ ಅಂತ ಹೇಳ್ತಾನೆ ಅದನ್ನೇ ನಾನು ಒಂದು ಎಕ್ಸಾಂಪಲ್ ನಮ್ಮ ಫ್ರೀಕ್ವೆನ್ಸಿ ಒಳಗೆ ಇರತಕ್ಕಂತ ಎಕ್ಸಾಂಪಲ್ ಅನ್ನು ತಗೊಂಡು ನೋಡಿದಾಗ ಸೋ ವೆನ್ ದೇ ಆಬ್ಸರ್ವಿಂಗ್ ದ ಕ್ಲಾಸ್ ಆಫ್ 20 ಟು 30 ನಾನು ನನ್ನ ನಾವು ತಗೊಂಡಂತ ಹಳೆ ಎಕ್ಸಾಂಪಲ್ ಇರತಕ್ಕಂತ ಕ್ಲಾಸ್ ತಗೊಂಡು ಅದು ಯಾವುದು ಅಂತಂದ್ರೆ 20 ಟು 30 ಅನ್ನುವಂತ ಕ್ಲಾಸ್ ಅನ್ನು ತಗೊಂಡು ದ ಕ್ಲಾಸ್ ಫ್ರೀಕ್ವೆನ್ಸಿ ಅದರದ ಫ್ರೀಕ್ವೆನ್ಸಿ ಏನಾಯಿತು ಆವೃತ್ತಿ ಆವೃತ್ತಿ ಎಷ್ಟಿತ್ತು ಅದರ ಫ್ರೀಕ್ವೆನ್ಸಿ ಆವೃತ್ತಿ ಎಷ್ಟಿತ್ತು 6 ಅನ್ನುವಂಥದ್ದಿತ್ತು 6 ಅನ್ನುವಂಥದ್ದಿತ್ತು ಅದರ ಮಿಡ್ ಪಾಯಿಂಟ್ ಎಷ್ಟಿತ್ತು ಎಷ್ಟಿತ್ತು 25 ಇತ್ತು ಹಾಗಾದ್ರೆ ಈ 6 ಅನ್ನುವಂತ ಒಂದು ಅಬ್ಸರ್ವೇಷನ್ಸ್ ಅನ್ನು ನೋಡಿದಾಗ ಅದರ ಒಂದು ಫ್ರೀಕ್ವೆನ್ಸಿ ಅನ್ನು ನೋಡಿದಾಗ ಯಾವ ಬಿಂದುವಲ್ಲಿ 25 ಇತ್ತು 25 ಇತ್ತು ಹೌದಿಲ್ಲ 20 ಇತ್ತು 22 ಇತ್ತು ಓಕೆ 25 ಇತ್ತು ಅಂಡ್ 28 ಅದನ್ನ ನಾನು ನಿಮಗೆ ಕ್ಲಾಸ್ ಮೈಂಡ್ ತೋರಿಸಿದೆ ನೋಡಿ ಒಂದು ಕಡೆ ಏನಾಗಿತ್ತು ನಂದು ಕ್ಲಾಸ್ ಇತ್ತು ವರ್ಗ ಅನ್ನುವಂಥದ್ದಿತ್ತು ಇನ್ನೊಂದು ಕಡೆ ಏನಾಗಿತ್ತು ಅಬ್ಸರ್ವೇಷನ್ ಇತ್ತು ಅಬ್ಸರ್ವೇಷನ್ ಅಬ್ಸರ್ವೇಷನ್ ಅಂತಂದ್ರೆ ಏನಾಗಿತ್ತು ಪ್ರಾಪ್ತಾಂಕ ಇತ್ತು ಹೌದು ಇನ್ನೊಂದ್ ಕಡೆ ಏನ್ ಮಾಡಿದ್ದೆ ನಾನು ಟ್ಯಾಲಿ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೆ ಟ್ಯಾಲಿ ಮಾರ್ಕ್ ಇತ್ತು ಇನ್ನೊಂದ್ ಕಡೆ ಏನಾಗಿತ್ತು ಅಪ್ಪರ್ ವ್ಯಾಲ್ಯೂ ಇತ್ತು ಲೋವರ್ ವ್ಯಾಲ್ಯೂ ಇತ್ತು ಮಿಡ್ ಪಾಯಿಂಟ್ ಇತ್ತು ಹೌದಿಲ್ಲ ಇಲ್ಲಿ ನಾನು ಈ ಕ್ಲಾಸ್ ತಗೋತೀನಿ 20-30 ಅನ್ನುವಂತ ಕ್ಲಾಸ್ ಐತಿ ನಂದು ಆ 20-30 ಕ್ಲಾಸ್ ವರೆಗಿನ ಅಬ್ಸರ್ವೇಷನ್ಸ್ ಯಾವ್ದವ 25 ಐತಿ 28 ಐತಿ 22 ಐತಿ 25 ಅಂಡ್ 28 ಇತ್ತು ಅಂದ್ರೆ ಎಷ್ಟಲ್ವೋ 1 2 3 4 5 6 ಅಂದ್ರೆ 6 ನಾನು ಕ್ಯಾರಿ ಮಾರ್ಕ್ ಮಾಡ್ಕೊಂಡಿದ್ದೆ ಇದರ ಅಪ್ಪರ್ ವ್ಯಾಲ್ಯೂ ಎಷ್ಟಿತ್ತು 30 ಲೋವರ್ ವ್ಯಾಲ್ಯೂ 20 ಮಿಡಲ್ ಪಾಯಿಂಟ್ 25 ಅಂತಿತ್ತು ಸೊ ವೆನ್ ಯು ಆರ್ ಅಬ್ಸರ್ವಿಂಗ್ ದೀಸ್ ಅಬ್ಸರ್ವೇಷನ್ ಈ ಎಲ್ಲಾ ಪ್ರಾಪ್ತಾಂಕದ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಐತಿ 25 ಈಕ್ವಲ್ ಐತಿ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಯಾವಾಗ ಅಂತಂದ್ರೆ ಆಫ್ಟರ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿದ ನಂತರ ನಾ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಲ್ಲ ಇಲ್ಲಿ ಎಲ್ಲಿ ಅಂತಂದ್ರೆ ಮೊದಲನೇ ಒಂದು ಎಕ್ಸಾಂಪಲ್ ಒಳಗ ನೋಡಿದ್ದೆ ನೋಡ್ರಿ ಅದ್ರೊಳಗ ಬರೀ ಏನಾಗಿತ್ತು ಕ್ಲಾಸ್ ಇತ್ತು ಫ್ರೀಕ್ವೆನ್ಸಿ ಇತ್ತು ಅಪ್ಪರ್ ವ್ಯಾಲ್ಯೂ ಲೋವರ್ ವ್ಯಾಲ್ಯೂ ಮಿಡ್ ಪಾಯಿಂಟ್ ಅಷ್ಟೇ ಇತ್ತು ಅಂದ್ರೆ ಅವಾಗ ನಾ ಏನ್ ಮಾಡ್ಕೊತೀಯ ಈ 20-30 ಒಳಗೆ ಇರ್ತಕ್ಕಂತ ನಂಬರ್ಸ್ ಎಲ್ಲ ಯಾವ್ದಕ್ಕೆ ಈಕ್ವಲ್ ಅದಾವ 25 ಈಕ್ವಲ್ ಅದಾವ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ 28 ಅದಾದ್ರೆ ಈ ಗ್ರೂಪ್ ಒಳಗೆ ಏನೈತಿ 28 ಅನ್ನುವಂತ ಒಂದು ನಂಬರ್ ಐತಿ ಅದರ ವ್ಯಾಲ್ಯೂ ಏನಾಗಿದೆ 25 ಗಿಂತಲೂ ಜಾಸ್ತಿ ಐತಿ ಜಾಸ್ತಿ ಐತಿ ಬಟ್ ನಾನು ಏನ್ ಕನ್ಸಿಡರ್ ಮಾಡ್ತೀನಿ 25 ಅಂತ ಕನ್ಸಿಡರ್ ಮಾಡ್ತೀನಿ ಈ ರೀತಿ 25 ಅಂತದ್ದನ್ನ 28 ಅಂತ ಕನ್ಸಿಡರ್ ಮಾಡೋದ್ರಿಂದ ಈ 28 ದ ಇನ್ಫಾರ್ಮೇಶನ್ ಏನಾಗಿರ್ತದ ಲಾಸ್ ಆಗಿರ್ತದ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ 0-4 ಅನ್ನುವಂತ ಒಂದು ಕ್ಲಾಸ್ ಐತಿ 0-4 ಅನ್ನುವಂತ ಒಂದು ಕ್ಲಾಸ್ ಐತಿ ಅಂದ್ರೆ ಇಲ್ಲಿ 0-1-2-3 ಈ ನಾಲ್ಕು ಜನ ವರ್ಕರ್ಸ್ ಅದಾರ ಇವನಿಗೆ ನಾನು ಏನ್ ಕೊಡ್ತೀನಿ ಎಕ್ಸ್ ವೈ ಜೆಡ್ ಅಥವಾ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಅಂತ ತಗೊಳ್ಳೋಣ ಈಗ ಈ ಡಬ್ಲ್ಯೂ ಅನ್ನುವಂತ ವ್ಯಕ್ತಿ ಬರೀ 1 ಅವರ್ ಕೆಲಸ ಮಾಡೋಣ ಎಕ್ಸ್ ಅನ್ನುವಂತ ಏನ್ ಮಾಡೋಣ 3 ಅವರ್ಸ್ ಮಾಡೋಣ ವೈ ಅನ್ನುವಂತ ಏನ್ ಮಾಡೋಣ 4 ಅವರ್ಸ್ ಮಾಡೋಣ ಇನ್ನ ಜೆಡ್ ಅನ್ನುವಂತ ಏನ್ ಮಾಡೋಣ 2 ಅವರ್ಸ್ ಮಾಡೋಣ ಹೌದು
ಇವರ ಫ್ರೀಕ್ವೆನ್ಸಿ ಏನ ತಗೊಂಡಾಗ ನಾನು ಅದು ಎಷ್ಟೈತಿ ಅಂತ ತಗೊಳ್ಳೋಣ ನಾಲ್ಕು ಐತಿ ಫ್ರೀಕ್ವೆನ್ಸಿ ಎಷ್ಟೈತಿ ನಾಲ್ಕು ಐತಿ ಇನ್ನ ಇದರ ಮಿಡ್ ಪಾಯಿಂಟ್ ಅನ್ನು ನೋಡ್ಕೊಂಡಾಗ ಏನಾಗ್ತದ ಜೀರೋ ಪ್ಲಸ್ ಫೋರ್ ಅಂದ್ರೆ ಫೋರ್ ಫೋರ್ ಡಿವೈಡೆಡ್ ಬೈ ಟೂ ಅಂದ್ರೆ ಟೂ ಬರ್ತದೆ ಅಂತಂದ್ರೆ ಈ ನಾಲ್ಕು ಜನ ಮಾಡಿರುವಂತ ವರ್ಕ್ ಎಷ್ಟು ವರ್ಷಗೆ ಸಮ ಐತಿ ಎರಡಕ್ಕೆ ಸಮ ಐತಿ ಈ ಹಾಗಾದ್ರೆ ಈ x ಮತ್ತು y 3 ಅವರ್ಸ್ ಮತ್ತು 4 ಅವರ್ಸ್ ಮಾಡಿರುವಂತ ವರ್ಕ್ ಗೆ ಒಂದು ಕನ್ಸಿಡರ್ ಆಗ್ತದ ಓನ್ಲಿ 2 ಅವರ್ಸ್ ಅಂತ ಕನ್ಸಿಡರ್ ಆಗ್ತದ ಹಾಗಾಗಿ ಈ ಒಂದು 1 ಅವರ್ ಈ ಒಂದು 2 ಅವರ್ ವರ್ಕ್ ಇನ್ಫಾರ್ಮೇಷನ್ ಏನಾಗಿರ್ತದ ಲಾಸ್ ಆಗ್ತದ ಅಂತಂದ್ರೆ ಇವರು ಮಾಡಿರುವಂತ ಒಂದು ಗಂಟೆ ಹೆಚ್ಚು ಮತ್ತು ಎರಡು ಗಂಟೆ ಹೆಚ್ಚು ಇರತಕ್ಕಂತ ಒಂದು ಮಾಹಿತಿ ಏನಾಗಿರ್ತೈತಿ ನಶಿಸಿ ಹೋಗ್ತಿರ್ತದ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ಟರ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿ ಆರ್ ಕನ್ಸಿಡರ್ ದ ಅಬ್ಸರ್ವೇಷನ್ ನಂಬರ್ಸ್ ಆರ್ ಈಕ್ವಲ್ ಟು ದ ಮಿಡಲ್ ಪಾಯಿಂಟ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮಿಡ್ ವ್ಯಾಲ್ಯೂ ದಟ್ ಮಿಡ್ ವ್ಯಾಲ್ಯೂ ಇಸ್ ಲೋವರ್ ದನ್ ದ ಅಬ್ಸರ್ವೇಷನ್ ದಟ್ ಅಬ್ಸರ್ವೇಷನ್ ವ್ಯಾಲ್ಯೂ ಇಸ್ ಇನ್ಫಾರ್ಮೇಷನ್ ಇಸ್ ಲಾಸ್ ಅಂತಂದ್ರೆ ಆವೃತ್ತಿ ವಿತರಣೆಯನ್ನ ಮಾಡಿದ ನಂತರ ನಾನು ತೆಗೆದುಕೊಂಡಂತ ಒಂದು ಪ್ರಾಪ್ತಾಂಕಗಳೆಲ್ಲವೂ ಯಾವುದಕ್ಕೆ ಸಮಾನವ ಅಂತ ಹೇಳ್ತೀನಿ ಮಧ್ಯದ ಬಿಂದುವಿಗೆ ಸಮಾನವು ಅಂತ ಹೇಳ್ತೀನಿ ಆ ಮಧ್ಯದ ಬಿಂದುವಿನಿಂದ ಪ್ರಾಪ್ತಾಂಕದ ಸಂಖ್ಯೆ ಹೆಚ್ಚಿಗಿತ್ತು ಅಂತಂದ್ರೆ ಆ ಹೆಚ್ಚಿಗಿರ್ತಕ್ಕಂತ ಸಂಖ್ಯೆಯ ಮಾಹಿತಿ ಏನಾಗಿರ್ತದ ನಶಿಸಿ ಹೋಗ್ತಿರ್ತದ ನಶಿಸಿ ಹೋಗ್ತಿರ್ತದ ಇನ್ನು ಅದೇ ರೀತಿ ನಾನು ಇನ್ನೂ ಒಂದು ಕ್ಲಾಸ್ ಅನ್ನು ತಗೋತೀನಿ ಇನ್ನು ಒಂದು ಕ್ಲಾಸ್ ಅನ್ನು ತಗೊಂಡಾಗ ಯಾವುದು ಅಂತಂದ್ರೆ ಇಲ್ಲಿ 30 to 40 ವ್ಯಾಲ್ಯೂ ಎಲ್ಲ ಯಾವುದಕ್ಕೆ ಸಮಾನವ ಅಂತ ಹೇಳಿ ನಾನು 35 ಏನಂತದ 35 ಆಗ್ತದ ಆ 35 ಸಮಾನ ಅಂತ ಹೇಳ್ತೀನಿ ಹಾಗಾದ್ರೆ 36 37 38 39 ಈ ನಾಲ್ಕರ ವ್ಯಾಲ್ಯೂಗಳು ಏನಾಗಿರ್ತವ ಈಕ್ವಲ್ ಟು ದ 35 ಅಂತಂದ್ರೆ ಈ ನಾಲ್ಕು ವ್ಯಾಲ್ಯೂಗಳು ಸಹ ಯಾವುದಕ್ಕೆ ಸಮಾನವ ಅಂತ ಹೇಳಿದ್ರೆ ನಾವು 35ಕ್ಕೆ ಸಮಾನವ ಅಂತ ಹೇಳ್ತೀವಿ ಬಿಕಾಸ್ ಆಫ್ ಅವರ್ ಮಿಡಲ್ ವ್ಯಾಲ್ಯೂ ಇಸ್ 35 ದೇರ್ಫೋರ್ ವೆನ್ ವಿ ಆರ್ ಕನ್ಸಿಡರ್ ದ ಅಬ್ಸರ್ವೇಷನ್ಸ್ ಆರ್ ಈಕ್ವಲ್ ಟು ದ ಮಿಡ್ ಪಾಯಿಂಟ್ ದಟ್ ಮಿಡ್ ಪಾಯಿಂಟ್ ವ್ಯಾಲ್ಯೂ ಇಸ್ ಬಿಲೋ ದ ಅಬ್ಸರ್ವೇಷನ್ ನಂಬರ್ ದೇರ್ಫೋರ್ ಅವರ್ ಅಬ್ಸರ್ವೇಷನ್ ನಂಬರ್ ಇನ್ಫಾರ್ಮೇಷನ್ ಗೋಸ್ ಆನ್ ಟು ದ ಲಾಸ್ ದಟ್ ಟೈಪ್ ಆಫ್ ಇನ್ಫಾರ್ಮೇಷನ್ ವಿ ಆರ್ ಕಾಲ್ಡ್ ಎ ಲಾಸ್ ಆಫ್ ಇನ್ಫಾರ್ಮೇಷನ್ ಅಂತಂದ್ರೆ ಈ ಸಹ 30 to 40 ಅನ್ನುವಂತ ಗುಂಪಿನಲ್ಲಿ 35 ಅನ್ನುವಂಥದ್ದು ಏನಾಗಿದೆ ನಂದು ವರ್ಗದ ಮಧ್ಯ ಬಿಂದುವಿನಲ್ಲಿ ಆ ವರ್ಗದ ಮಧ್ಯ ಬಿಂದುವಿಗಿಂತ ಪ್ರಾಪ್ತಾಂಕಗಳ ಸಂಖ್ಯೆ ಏನಾಗ್ಯವು ಗರಿಷ್ಠವಾಗ್ಯವು ಆ ಗರಿಷ್ಠವಾಗೂ ಸಹ ನಾವು ಅವುಗಳನ್ನು ಏನಂತ ತಗೋತೀನಿ 35ಕ್ಕೆ ಸಮಾನವ ಅಂತ ತಗೋತೀನಿ ಈ ರೀತಿ 35ಕ್ಕೆ ಸಮಾನವ ಅಂತ ತಗೊಳ್ಳೋದ್ರಿಂದ ಈ ನಾಲ್ಕು ಪ್ರಾಪ್ತಾಂಕಗಳ ಒಂದು ಮಾಹಿತಿ ಏನಾಗ್ತದ ನಶಿಸಿ ಹೋಗ್ತದ ಈ ರೀತಿ ಪ್ರಾಪ್ತಾಂಕಗಳ ಮಾಹಿತಿ ನಶಿಸಿ ಹೋಗೋದ್ರಿಂದ ಅದಕ್ಕನ್ನ ನಾವು ಏನಂತ ಕರಿತೀವಿ ಮಾಹಿತಿ ನಶಿಸುವಿಕೆ ಅಂತಂದ್ರೆ ಗರಿಷ್ಠ ಪ್ರಾಪ್ತಾಂಕಗಳು ಅವುಗಳ ಮಧ್ಯದ ಬಿಂದುವಿಗೆ ಸಮಾನವ ಅಂತ ನಾನು ಊಹಿಸೋದ್ರಿಂದ ಆ ಮಾಹಿತಿ ಏನಾಗ್ತದ ನಶಿಸಿ ಹೋಗ್ತದೆ ಆ ರೀತಿ ಅವುಗಳ ಮಾಹಿತಿ ನಶಿಸಿ ಹೋಗುವುದಕ್ಕನ ನಾವು ಏನಂತ ಕರಿತೀವಿ ಮಾಹಿತಿ ನಶಿಸುವಿಕೆ ಅಂತ ಕರಿತೀವಿ ಅಂತ ಕಥನ ಇದಿಷ್ಟು ನಿಮಗೆ ಏನೈತಿ ಲಾಸ್ ಆಫ್ ಇನ್ಫಾರ್ಮೇಶನ್ ಅಂತಂದ್ರೆ ಇನ್ಫಾರ್ಮೇಶನ್ ಯಾವ ರೀತಿ ಲಾಸ್ ಆಗ್ತದ ಮಾಹಿತಿ ಯಾವ ರೀತಿ ನಶಿಸಿ ಹೋಗ್ತೈತಿ ಅನ್ನುವಂಥದ್ದು ಆಯ್ತು ಓಕೆ.